ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ KCET 2022 ಪೋಸ್ಟ್ಪೋನ್ ಆಗುತ್ತೆ ಅಂತ. ಯಾಕಂದರೆ ಇನ್ನೂ ಕೂಡ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಆಗ್ತಾ ಬರ್ತಿದೆ. ಈಗ ಫೈನಲಿ 13th ಟೈಮ್ ಕೊಟ್ಟಿದ್ದಾರೆ, 13 June ಲಾಸ್ಟ್ ಆಗಿರುತ್ತೆ. 13 June ಯಾರು ಇನ್ನೂ ಹೊಸದಾಗಿ ಅಪ್ಲೈ ಮಾಡಿ ಬೇಕಾದ್ರೆ ಫೀಸ್ ಪೇಮೆಂಟ್ ಮಾಡಿ ಆಲ್ ಟಿಕೆಟ್ ಕೂಡ ಪಡ್ಕೋಬೋದು. ಇನ್ ಕೇಸ್ ಮುಂಚೆ ಯಾರು ಅಪ್ಲೋಡ್ ಮಾಡಿದ್ದಾರೆ ಆ ವಿದ್ಯಾರ್ಥಿಗಳು ಇನ್ನೂ ಡೀಟೇಲ್ಸನ್ನು ಕರೆಕ್ಟಾಗಿ ಫಿಲ್ ಮಾಡಿಲ್ಲ ಅಥವಾ ಫೋಟೋ ಅಪ್ಲೋಡ್ ಮಾಡಿಲ್ಲ ಅಥವಾ ಪ್ರಾಯೋಗಿಕವಾಗಿ ರೂ 1 ಅರ್ಜಿ ಸಲ್ಲಿಸಿದ ನಂತರ ಸಲ್ಲಿಸಬೇಕಾಗಿರುತ್ತೆ. ಆ ವಿದ್ಯಾರ್ಥಿಗಳು ಇನ್ನೂ ಕೂಡ ಸಲ್ಲಿಸಿರೋದಿಲ್ಲ. ಆ ವಿದ್ಯಾರ್ಥಿಗಳು ಎಡಿಟಿಂಗ್ ಕೂಡ ಮಾಡ್ಕೋಬೋದು, ಅದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ, ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಯಾವ ವಿದ್ಯಾರ್ಥಿಗಳು ಇನ್ನೂ ಕೂಡ ಕಂಪ್ಲೀಟ್ ಮಾಡಿಲ್ಲ ಅಥವಾ ಇನ್ನೂ ಓಲ್ಡರ್ ಇದೆ, ಇನ್ನೂ ಕೂಡ ಕೆಲವೊಂದು ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ಮತ್ತು ಫೋಟೋ ಅಪ್ಲೋಡ್ ಮಾಡಿಲ್ಲ, ಯಾವ ವಿದ್ಯಾರ್ಥಿಗಳು ಇನ್ನೂ ಕೂಡ ಫೋಟೋನ ಅಪ್ಲೋಡ್ ಮಾಡಿಲ್ಲ. ನಂತರ ಪ್ರಾಯೋಗಿಕವಾಗಿ ರೂ 1 ಅರ್ಜಿ ಸಲ್ಲಿಸಿ ನಂತರ CET 2022 ಅರ್ಜಿ ಸಲ್ಲಿಸ್ತಿರೋದು. ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ಗೋಸ್ಕರ ಪೇಮೆಂಟ್ ಮಾಡಿರ್ತೀರ, ಕಟ್ಟಿರಲ್ಲ, ಅಥವಾ ಪೇಮೆಂಟ್ ಮಾಡಿದ್ರೆ ಕೂಡ 1 ರೂಪಾಯಿ ಪೇಮೆಂಟ್ ಮಾಡಿದ್ರು ಕೂಡ CET ಹಾಕಿರಲ್ಲ, ಆ ವಿದ್ಯಾರ್ಥಿಗಳು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಇಲ್ಲಿವರೆಗೆ ಅರ್ಜಿ ಸಲ್ಲಿಸದೆ ಇರುವ ಅಥವಾ ಫೋಟೋ ಅಪ್ಲೋಡ್ ಮಾಡದೇ ಇರುವ ಅಥವಾ ಅರ್ಜಿ ಸಲ್ಲಿಸುವಿಕೆಯಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡದಿರೋ ವಿದ್ಯಾರ್ಥಿಗಳಿಗೆ ಕೊನೆಯ ಬಾರಿ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಯಾರು ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿಲ್ಲ ಅಥವಾ ಇನ್ನೂ ಕೂಡ ಫೋಟೋ ಅಪ್ಲೋಡ್ ಮಾಡಿಲ್ಲ ಅಥವಾ ಇನ್ನೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ, ಆ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಚಾನ್ಸನ್ನು ಕೊಟ್ಟಿದ್ದಾರೆ. ಇದನ್ನು ಲಾಸ್ಟ್ ಚಾನ್ಸ್ ಆಗಿರುತ್ತೆ, ಇದಕ್ಕೋಸ್ಕರ ದಯವಿಟ್ಟು ಅಭ್ಯರ್ಥಿಗಳು ಇದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಬೋರ್ಡ್ ಅವರು ತಿಳಿಸಿದ್ದಾರೆ. ಇಲ್ಲಿ ಅವರು ತಿಳಿಸಿರೋ ಪ್ರಕಾರ 13-6-2022 ಸಂಜೆ 4 ಗಂಟೆವರೆಗೂ ಇರುತ್ತೆ. ಆ ವಿದ್ಯಾರ್ಥಿಗಳು ಬೇಗ ನೀವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೇಯ್ನಾಗಿ ಏನೇನಿದ್ದಾರೆ ಅಂದರೆ ಎಕ್ಸಾಮ್ ಸೆಂಟರ್ ಬಂದುಬಿಟ್ಟು ಯಾವುದೇ ರಾಜ್ಯದ ಯಾವುದೇ ಸೆಂಟರ್ ಕೂಡ ಅಲೋಕೇಟ್ ಆಗ್ಬೋದು, ಅದು ಆಟೋಮೆಟಿಕ್ ಪ್ರೊಸೆಸ್ ಆಗಿರ್ತದೆ ಅಂತೇಳಿ KEದವರು ಮಾಹಿತಿ ಕೊಟ್ಟಿರ್ತಾರೆ. ಇಲ್ಲಿ ಕೇಳ್ತಾ ಇದ್ದೀರಾ ಪೋಸ್ಟ್ಪೋನ್ ಆಗುತ್ತೆ ಅಂತ. ಇಲ್ಲಿ ನೋಡೋದ್ರಲ್ಲಿ ಯಾವುದೇ ರೀತಿ ಪೋಸ್ಟ್ಪೋನ್ ಆಗೋ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿಲ್ಲ. 16 ತಾರೀಕಿಂದ KCET ಇದೆ, ಬಟ್ ನಿಮಗೆ ಇಲ್ಲಿ ಆಟೋಮೆಟಿಕ್ಕಾಗಿ ಅಪ್ಲಿಕೇಶನ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಅಡ್ಮಿಟ್ ಕಾರ್ಡ್ ಬರುತ್ತೆ, ಆಟೋಮೆಟಿಕ್ಕಾಗಿ ಯಾವ್ಯಾವುದು ಎಕ್ಸಾಮಲ್ಲಂತ ಸೀಟ್ ಅಲೋಕೇಟ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ಪೋಸ್ಟ್ಪೋನ್ ಆಗುವ ಸಾಧ್ಯತೆ ಕೂಡ ಕಡಿಮೆ ಇದೆ, ಬಟ್ ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳ ದೃಷ್ಟಿಯಿಂದ 1 ದಿನ ಇನ್ನೂ ಲೇಟಾಗಿ ಪೋಸ್ಟ್ಪೋನ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಬಟ್ KEದವರು ಯಾವ ರೀತಿ ನಿರ್ಧಾರ ತಗೊಳ್ತಾರೆ ಅಂತ ವೇಟ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಡೇಟ್ ಎಕ್ಸ್ಟೆಂಡ್ ಮಾಡಿರೋದು ನೋಡ್ತಾ ಹೋದರೆ ಬಹುಶಃ ಪೋಸ್ಟ್ಪೋನ್ ಮಾಡ್ಬೋದು ಅನಿಸುತ್ತೆ, ಬಟ್ ಆದರೆ ಇದುವರೆಗೂ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ತಮ್ಮ ಪಾಡಿಗೆ ಸ್ಟಡಿಯನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಅದೇ ರೀತಿ ಯಾವುದಾದ್ರೂ ಮಾಹಿತಿ ಬಂದರೆ ನಾನು ತಿಳಿಸಿ ವಿಡಿಯೋ ಮಾಡ್ತಿ ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.